ಯಾವಾಗ ರಿಲೀಸ್ ಆಗುತ್ತೆ ಬಹು ನಿರೀಕ್ಷಿತ ಕೆಜಿಎಫ್ ಚಾಪ್ಟರ್ ಟೂ? ಅಕ್ಟೋಬರ್ 23ರಂದು ರಿಲೀಸ್ ಆಗಬೇಕಿದ್ದ ಚಿತ್ರ ಇನ್ಯಾವಾಗ ಚಿತ್ರಮಂದಿರಗಳಿಗೆ ಎಂಟ್ರಿ ಕೊಡುತ್ತದೆ? ನೀವಿನ್ನು ನಮ್ಮ ಮಸ್ಟ್ ಶೋ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮೆಲ್ಲ ಅಪ್ಡೇಟ್ಸ್ ತಕ್ಷಣವೇ ಪಡೆದುಕೊಳ್ಳಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಕೆಜಿಎಫ್ ಚಾಪ್ಟರ್ ಟೂ ಚಿತ್ರ ಅಕ್ಟೋಬರ್ 23ರಂದು ಜಗತ್ತಿನಾದ್ಯಂತ ತೆರೆ ಕಾಣಬೇಕಾಗಿತ್ತು. ಆದರೆ COVID-19 ಎಂಬ ಮಾರಕ ರೋಗದಿಂದ ಎಲ್ಲವೂ ತಡವಾಗಿದೆ. ಹಾಗೂ ಅಕ್ಟೋಬರ್ 23ರಂದು ತೆರೆಗೆ ಬರಬೇಕಿದ್ದ ಚಿತ್ರ ಇನ್ನೂ ಶೂಟಿಂಗ್ ಹಂತದಲ್ಲೇ ಕುಳಿತುಕೊಂಡಿದೆ. ಮೂರನೇ ಹಂತದ ಶೂಟಿಂಗ್ ಇನ್ನೂ ಬಾಕಿ ಇರುವುದರಿಂದ ಚಿತ್ರ 2021ರಲ್ಲಿ ರಿಲೀಸ್ ಆಗಬಹುದು ಎಂದು ಸ್ಯಾಂಡಲ್ವುಡ್ ಪಂಡಿತರು ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಇನ್ನು ಶೂಟಿಂಗ್ ಮುಗಿಯದ ಕಾರಣ ಚಿತ್ರವು ತಡವಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಏನಾಯಿತು ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ರಾಬರ್ಟ್? ಹೌದು ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ರಾಬರ್ಟ್ ಸಿನಿಮಾ ಕಳೆದ ಏಪ್ರಿಲ್ನಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಆದರೆ COVID-19 ಪ್ಯಾಂಡಮಿಕ್ ರೋಗದಿಂದ ಅದು ಕೂಡ ತಡವಾಗಿದೆ. ಹೀಗಾಗಿ ಈಗ ಎಲ್ಲರಲ್ಲೂ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಿದೆ, ಅದೇನೆಂದರೆ ರಾಬರ್ಟ್ ಹಾಗೂ ಕೆಜಿಎಫ್ ಚಾಪ್ಟರ್ ಟೂ ಎರಡೂ ಮುಖಾಮುಖಿ ಆಗುವುದಾ, ಎರಡು ಒಂದೇ ಬಾರಿ ಥಿಯೇಟರ್ಸ್ಗೆ ಅಪ್ಪಳಿಸುವುದ ಎಂಬ ಪ್ರಶ್ನೆ ಕಾಡುತ್ತಿದೆ. ಹೀಗಾದರೆ ಇಡೀ ಸ್ಯಾಂಡಲ್ವುಡ್ ಹಾಗೂ ಇಡೀ ಭಾರತೀಯ ಚಿತ್ರರಂಗ ಒಂದು ದೊಡ್ಡ ಫೈಟ್ಗೆ ಎದುರಾಗಲಿದೆ. ಹಾಗೂ ಫ್ಯಾನ್ಗಳ ವಾರ್ ಹಾಗೂ ಫ್ಯಾನ್ಗಳ ಸೆಣಸಾಟ ಮತ್ತೆ ಆರಂಭವಾಗಲಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಯಶ್ ಹಾಗೂ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇದೆ. ಯಾವಾಗಲೂ ಒಂದಲ್ಲ ಒಂದು ಕಿರಿಕನ್ನು ಎತ್ತುತ್ತಿರುವ ಫ್ಯಾನ್ಸ್ ಈ ಚಿತ್ರ ಎರಡು ಚಿತ್ರಗಳು ಒಮ್ಮೆಯೇ ರಿಲೀಸ್ ಆದರೆ ಅದೆಷ್ಟು ಕಾಂಟ್ರವರ್ಸಿಗಳಿಗೆ ಕಾರಣವಾಗುತ್ತದೆಯೋ ಗೊತ್ತಿಲ್ಲ. ಆದರೆ ಎಲ್ಲದರ ಆಚೆಗೆ ರಾಬರ್ಟ್ ಸಿನಿಮಾ 2021ರಲ್ಲಿ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಎಂದು ಸ್ಯಾಂಡಲ್ವುಡ್ ಪಂಡಿತರು ಹೇಳುತ್ತಿದ್ದಾರೆ. ಅದೇನೇ ಆಗಲಿ ಎರಡು ಸಿನಿಮಾ ಒಳ್ಳೆಯ ಯಶಸ್ಸನ್ನು ಕಾಣಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನು ನಮ್ಮ ಮಸ್ಟ್ ಶೋ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮೆಲ್ಲ ಅಪ್ಡೇಟ್ಸ್ ತಕ್ಷಣವೇ ಪಡೆದುಕೊಳ್ಳಿ.